ವೆಲ್ಕಮ್ ಬ್ಯಾಕ್. ಯಡಿಯೂರಪ್ಪನವರ ಜನಪ್ರಿಯತೆ ರಾಜ್ಯದಾದ್ಯಂತ ಸಹಜವಾಗಿದೆ. ಆದರೆ ಶಿಕಾರಿಪುರ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರ ಕೆಲಸದ ಬಗ್ಗೆ ಜನ ಏನಂತಾರೆ, ವಿಜಯೇಂದ್ರ ಬರುವುದರ ಕುರಿತು ಏನಂತಾರೆ ನೋಡ್ಕೊಂಡು ಬರೋಣ. ಜನತಾ ಜಿಂದಾಬಾದ್ನಲ್ಲಿ ಶಿಕಾರಿಪುರ ಕ್ಷೇತ್ರಕ್ಕೆ ಬಿಜೆಪಿನೇ ಬರಬೇಕು, ಮತ್ತು ಮುಂದಿನ ಮುಖ್ಯಮಂತ್ರಿಗಳು ಬಿಜೆಪಿಯಿಂದನೇ ಆಗಬೇಕು. ಶಿಕಾರಿಪುರ ತಾಲೂಕು ಯಡಿಯೂರಪ್ಪನವರ ಸಹಕಾರದಿಂದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಹಾಗಾಗಿ ನಾವು ಬಿಜೆಪಿ ಪರ ಇದ್ದೇವೆ. ಸರ್, ಶಿಕಾರಿಪುರ ತಾಲೂಕಿನ ಈಗ ಎಲ್ಲ ಬದಲಾವಣೆ ಬಯಸಿದ್ದಾರೆ. ಈ ಸಲ ಯಡಿಯೂರಪ್ಪರಿಗೆ ಸಾಕು, ಇಷ್ಟು ವರ್ಷ 40 ವರ್ಷದಿಂದನೂ ಅವರಿಗೆ ವೋಟ್ ಹಾಕಿ ಅವರಿಗೆ ಗೆಲ್ಸ್ಕೊಂತ ಬಂದಿವೆ. ಏನು ಅಭಿವೃದ್ಧಿ ಬಗ್ಗೆ ಅಷ್ಟು ಅವ್ರ ಅಭಿವೃದ್ಧಿ ಆಗೋದು ಬಿಟ್ಟರೆ ಬೇರೆ ಜನರಿಗೆ ಅಭಿವೃದ್ಧಿ ಮಾಡಿಲ್ಲ. ಯಡಿಯೂರಪ್ಪ ಇಷ್ಟು 80ನೇ ವರ್ಷದಲ್ಲೂ ಸಹಿತ ಅವರು ಒಂದು ದೃಢಗೆಡದೆ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಡಿಸ್ಟ್ರಿಕ್ಟ್ ವೈಸಲ್ಲಿ ಹೋಗ್ಬಿಟ್ಟು ಒಂದು ಬಿಜೆಪಿಗೆ ತುಂಬಾನೇ ಪ್ರಚಾರವನ್ನು ಮಾಡ್ತಿದ್ದಾರೆ. ಆದಷ್ಟು ನನಗೆ ಹೇಳಿದ ಪ್ರಕಾರ, ಸರ್ವೆ ಪ್ರಕಾರ ಬಿಜೆಪಿ ಬಂದರೆ ತುಂಬ ಒಳ್ಳೆಯದು. ನಮಗೆ ಶಿಕಾರಿಪುರ ಶಾಳ್ಕೊಪ್ಪ ಸಂಬಂಧಪಟ್ಟ ಹಾಗೆ ಬಿಜೆಪಿನೇ ಅಧಿಕಾರಕ್ಕೆ ಬಂದರೆ ತುಂಬ ಒಳ್ಳೆಯದು. ಯಾಕಂದರೆ ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಶಾಳ್ಕೊಪ್ಪ ಶಿಕಾರಿಪುರದಲ್ಲಿ ಹಲವಾರು ಕನ್ಸರ್ನ್ಸ್ ರೋಡ್ಗಳನ್ನೆಲ್ಲ ಈಗ ಸಿಮೆಂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಮೊದಲಿನಕ್ಕಿಂತ ಇವಾಗ ತುಂಬ ಚೆನ್ನಾಗಾಗಿದೆ. ಹಾಗೆಯೇ ಶಿಕಾರಿಪುರ ಟು ರಾಣೆಬೆನ್ನೂರಿಗೆ ರೈಲ್ವೆ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕರೆಂಟ್ ಬಿಲ್ಲು, ಅವು ಈ ಸಿಲಿಂಡ್ರು, ಆಮೇಲೆ ಅಕ್ಕಿ ಕಡಿಮೆ ಮಾಡಿದ್ದು ಇವೆಲ್ಲ ನೋಡಿದರೆ ಈ ಸಲ ಕಾಂಗ್ರೆಸ್ಸಿಗೆ ಮತ ಹಾಕಿ ಗೆಲ್ಲಿಸ್ಬೇಕು ಅನ್ನೋದು ನಮ್ಮಲ್ಲಿ ಐತಿ. ಶಿಕಾರಿಪುರ ಕ್ಷೇತ್ರ ಈ ಸತಿ ನಾವು BJP ಬರಬೇಕು ಅಂತಲೇ ಯೋಚನೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಪ್ರತಿ ವರ್ಷ ಥರನೇ ಈ ವರ್ಷ ನಮಗೆ ಅವ್ರು ಬಂದ್ರೆ ಒಳ್ಳೇದು. ಯಾಕೆಂದರೆ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಎಲ್ಲವನ್ನು ಕೊಟ್ಟು ಆಗಿದೆ. ಆದರೆ ಈ ಸರಿ ಮಕ್ಕಳಿಗೆ ಆ ಅಧಿಕಾರವನ್ನು ಕೊಡೋದು ಬೇಡ. ಈ ಸರಿ ನಾಗರಾಜ್ ಗೌಡರು ಅಂತ ಹೇಳಿ ಶಿಕಾರಿಪುರ ತಾಲೂಕಿನಲ್ಲಿ ಕಾಂಗ್ರೆಸ್ನಲ್ಲಿ ಸಕ್ರಿಯ ಓಡಾಡ್ತಾ ಇದ್ದಾರಂತೆ. ಅವರಿಗೊಂದ್ಸರಿ ಓಟ್ ಕೊಟ್ಟು ಗೆಲ್ಲಿಸ್ಬೇಕಂತ ಹೇಳಿ ಜನಭಾವನೆಯಲ್ಲಿ ಅವ್ರ ಹೆಸರಿದೆ. ಇಲ್ಲಿಗೆ ಅತಿರತ್ರ ಅಖಾಡದ ಯಡಿಯೂರಪ್ಪನವರ ಶಿಕಾರಿಪುರದ ಸಂಚಿಕೆ ಮುಕ್ತಾಯವಾಗ್ತದೆ. ಮತ್ತೆ ನಾಳೆ ಭೇಟಿಯಾಗ್ತೀನಿ ಹೊಸ VIP ಕ್ಷೇತ್ರದೊಂದಿಗೆ. ಅಲ್ಲಿಯವರೆಗೆ ಟೇಕ್ ಕೇರ್, ಗುಡ್ ಬೈ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.